ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ, ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಹಾರ್ಡ್ ಡ್ರೈವ್ ಅಂದರೆ ಹಾರ್ಡ್ ಡಿಸ್ಕ್ ಅಂತ ಕರಿತೀವಲ್ಲ, ಅದನ್ನು ಪಾರ್ಟಿಷನ್ ಹೇಗೆ ಮಾಡೋದು, ಅದರಲ್ಲಿ ಭಾಗಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ನೇಹಿತರೆ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೋಡಲು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಎಲ್ಲರಿಗೂ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರಾ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ, ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಂದು ಸಾರಿ ಸ್ವಾಗತ ಕೋರ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ನಮಗೆ ಹಾರ್ಡ್ ಡ್ರೈವ್ ಹಾರ್ಡ್ ಡಿಸ್ಕ್ ಇರುತ್ತೆ, ಅಂದರೆ ಮೆಮ್ರಿ, ಅಂದರೆ ನಾವು ಯಾವ್ಯಾವ ಪ್ರೋಗ್ರಾಮ್ಗಳನ್ನು ವರ್ಕ್ ಮಾಡ್ತೀವೋ ಅದೆಲ್ಲ ಸೇವ್ ಆಗೋದು ಈ ಹಾರ್ಡ್ ಡಿಸ್ಕಲ್ಲಿ. ಆ ಹಾರ್ಡ್ ಡಿಸ್ಕಲ್ಲಿ ನಮಗೆ ಬೇರೆ ಬೇರೆ ಹಾರ್ಡ್ ಡಿಸ್ಕು ಬೇರೆ ಬೇರೆ ಸೈಜ್ಗಳಲ್ಲಿ ಸಿಗುತ್ತೆ. 160, 250, ಆಮೇಲೆ 500 GB, ಬೇರೆ ಬೇರೆ ಸೈಜ್ಗಳಲ್ಲಿ ನಮಗೆ ಹಾರ್ಡ್ ಡಿಸ್ಕ್ ಸಿಗುತ್ತೆ. ಮುಂಚೆ ಎಲ್ಲ 40, 80 GB, 160ವರೆಗೂ ಇರ್ತಾ ಇತ್ತು. ಈಗ ಡಿಜಿಟಲೀಕರಣ ಆಗಿರೋದ್ರಿಂದ, ಎಲ್ಲ ಕಡೆಯೂ ಕಂಪ್ಯೂಟರ್ ಯೂಸ್ ಆಗ್ತಾ ಇರೋದರಿಂದ ಈಗ ಸ್ವಲ್ಪ ಜಾಸ್ತಿನೇ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ವರ್ಕ್ ಮಾಡುವಾಗ ಮಿನಿಮಮ್ 500 GB ಆದರೂ ನಮ್ಮ ಕಂಪ್ಯೂಟರಲ್ಲಿ ಹಾರ್ಡ್ ಡಿಸ್ಕ್ ಇರುತ್ತೆ. ಇದರಲ್ಲಿ ಬೇರೆ ಬೇರೆ ರೀತಿ ಸೈಜಲ್ಲಿ ಹಾರ್ಡ್ ಡಿಸ್ಕ್ ಇವೆ. ಉದಾಹರಣೆಗೆ 160, 250, 500, 1 TB, 2 TB ಈ ರೀತಿ. ಅಂದರೆ 160 GB, 250 GB, 500 GB ಮತ್ತು 1000 GB, ಅಂದರೆ 1 TB ಅಂತ ಕರಿತೀವಿ. ಆಮೇಲೆ 2 TB ಈ ರೀತಿ ಬೇರೆ 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 ಸೈಜ್ಗಳಲ್ಲಿ ನಮಗೆ ಹಾರ್ಡ್ ಡ್ರೈವ್ ಸಿಗುತ್ತೆ. ಬನ್ನಿ, ಈಗ ಹಾರ್ಡ್ ಡ್ರೈವಲ್ಲಿ ಪಾರ್ಟಿಷನ್ ಹೇಗೆ ಮಾಡೋದು, ಹಾರ್ಡ್ ಡಿಸ್ಕಲ್ಲಿ ಪಾರ್ಟಿಷನ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಮೊದಲು ನಿಮ್ಮ ಕಂಪ್ಯೂಟರಲ್ಲಿ ಮೈ ಕಂಪ್ಯೂಟರ್ ಇರುತ್ತಲ್ಲ, ಅದರ ಮೇಲೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ಇಲ್ಲಿ ನೋಡಿ ಮ್ಯಾನೇಜ್ ಅಂತ ಹೇಳಿ ಒಂದು ಮ್ಯಾನೇಜ್ ಅಂತ ಸಿಗುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈಗ ಒಂದು ಪಾಪ್ಅಪ್ ಓಪನ್ ಆಗುತ್ತೆ, ಅದರಲ್ಲಿ ಇಲ್ಲಿ ನೋಡಿ ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಈ ಡಿಸ್ಕ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ಸ್ನೇಹಿತರೆ, ನನ್ನ ಕಂಪ್ಯೂಟರಲ್ಲಿ ಆಲ್ರೆಡಿ 2 ಹಾರ್ಡ್ ಡಿಸ್ಕ್ಗಳಿವೆ, 500 GB, 500 GB 2 ಹಾರ್ಡ್ ಡಿಸ್ಕ್ಗಳಿವೆ. ಫಸ್ಟ್ ಡಿಸ್ಕಲ್ಲಿ 4 ಪಾರ್ಟಿಷನ್, ಸಿ ಡ್ರೈವಲ್ಲಿ 70 GB, 70 GB ಇದೆ. ಆಮೇಲೆ ಡಿ ಡ್ರೈವಲ್ಲಿ 195, ಇ ಡ್ರೈವಲ್ಲಿ 152, ಆಮೇಲೆ ಜಿ ಡ್ರೈವಲ್ಲಿ 50 GB ಈ ರೀತಿ ಬೇರೆ ಬೇರೆ ಪಾರ್ಟಿಷನ್ ಇದೆ. ಆದರೆ ಇನ್ನೊಂದು ಹೊಸ ಹಾರ್ಡ್ ಡಿಸ್ಕನ್ನು ನಾನು ಇವತ್ತೇ ಇನ್ಬಿಲ್ಟ್ ಮಾಡಿದ್ದೀನಿ. ಇದರಲ್ಲಿ 500 GB ಟೋಟಲ್ ಸ್ಪೇಸ್ ಇದೆ. ಇದು ಟೋಟಲ್ ಸ್ಪೇಸು 500 GB ಇರೋದರಿಂದ ಇದರಲ್ಲಿ ನಾನು ನಿಮಗೆ ಪಾರ್ಟಿಷನ್ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಯಾವ ರೀತಿ ಮಾಡೋದು ಪಾರ್ಟಿಷನ್ ಅಂತೇಳಿ. ಸ್ನೇಹಿತರೆ, ಇಲ್ಲಿ ನೋಡಿ ಇದು ವಿಂಡೋಸ್ 7ನಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ F ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಬಹುದು, ಅಥವಾ ಇಲ್ಲಿ F ಅಂತ ತೋರಿಸ್ತಾ ಇದೆಯಲ್ಲ ಇಲ್ಲಿ ಕೂಡ ಕ್ಲಿಕ್ ಮಾಡ್ಬೋದು. ಯಾವಲ್ಲಿ ಬೇಕಾದರೂ ನಿಮಗೆ ಒಂದು ಅಂದಾಜದ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೋದು. ಈಗ ನೋಡಿ ಈ F ಅಂತ ಹೇಳಿದೆಲ್ಲ, ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಸ್ರಿಂಕ್ ವ್ಯಾಲ್ಯೂಮ್ ಅಂತ ಹೇಳಿದೆಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದು ಪಾರ್ಟಿಷನ್ ಆಗೋದಕ್ಕೆ. ಎಂಟರ್ ದ ಅಮೌಂಟ್ ಆಫ್ ಸ್ಪೇಸ್ ಟು ಸ್ರಿಂಕ್ ಇನ್ MB ಅಂತ ಹೇಳಿ, ಈಗ ಅದು ಮಿನಿಮಮ್ 50 GB ಅದು ಸೇವ್ ಮಾಡ್ಕೊಂಡಿದೆ. ಈ 45,000 ಅಂದರೆ ಉದಾಹರಣೆಗೆ 1040 ಆದರೆ 1 GB ಆಗುತ್ತೆ, 1040 ಅಂದರೆ 1 GB ಆಗುತ್ತೆ. ಈಗ ನಾನು 100 GB ಸ್ಪೇಸ್ ಮಾಡ್ತಾ ಇದ್ದೀನಿ, ಬೇರೆ ಮಾಡ್ತಾ ಇದ್ದೀನಿ 100 GB. ಇದರಲ್ಲಿ 100 GB ಆಗಬೇಕಾದ್ರೆ ನಾವು 1,00,000
4000 ಸ್ಪೇಸ್ ಕೊಡಬೇಕಾಗತ್ತೆ. 1 lakh 4000 ಅಂದರೆ ನಮಗೆ 100 GB ಸ್ಪೇಸ್ ಬೇರೆ ಒಂದು ಪಾರ್ಟಿಷನ್ ಮಾಡೋದಿದೆ, ಹಾರ್ಡ್ ಡಿಸ್ಕಲ್ಲಿ ಪಾರ್ಟಿಷನ್ ಮಾಡೋದಿದೆ. ಈಗ ಇದರಲ್ಲಿ ನೋಡಿ 465.76 ಅಂದರೆ 500 GB ಇದರಲ್ಲಿ ಇದೆ. ಇದರಲ್ಲಿ ನಾವು 100 GBನ ನಾವು ಬೇರೆ ಮಾಡೋದಿದೆ. ಅದಕ್ಕೆ ನಾನು 1 lakh 40,000 ನಾನು ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀನಿ. ಆಮೇಲೆ ಸ್ರಿಂಕ್ ಇಲ್ಲಿ ನೋಡಿ 1.156 ಅಂದರೆ 100 GB ಇದು ಪಾರ್ಟಿಷನ್ ಬೇರೆ ಆಗಿದೆ. ಈಗ ಆದರೆ ಇಲ್ಲಿ ಪಾರ್ಟಿಷನ್ ಬೇರೆ ಆಗಿದೆ, ಆದರೆ ನೋಡಿ ಇಲ್ಲಿ ಕಂಪ್ಯೂಟ್ರಲ್ಲಿ ನಾವು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಆದರೂ ಇನ್ನೂ ಪಾರ್ಟಿಷನ್ ಇಲ್ಲಿ 365 ಇದೆ. ಈಗ ನೋಡಿ ಇನ್ನೊಂದು ಸರಿ ಇಲ್ಲಿ 365 ಇದೆಲ್ಲ, ಇದು ಮೊದಲು ಇರೋದಿದೆ. ಆದರೆ ಇದು ಹೊಸ ಏನು ನಾವು ಪಾರ್ಟಿಷನ್ ಮಾಡಿದ್ದೀವಲ್ಲ, ನ್ಯೂ ಪಾರ್ಟಿಷನ್ ಮಾಡಿದ್ದೀವಲ್ಲ, ಇಲ್ಲಿ ನಮಗೆ ಶೋ ಆಗ್ತಾಯಿಲ್ಲ ಅಂದರೆ ಕಾಣಿಸ್ತಾ ಇಲ್ಲ. ಈಗ ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ಇದ್ರ ಮೇಲೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ನ್ಯೂ ಸಿಂಪಲ್ ವ್ಯಾಲ್ಯೂಮ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಮಾಡಿ. ಇಲ್ಲಿ ನೋಡಿ ಸ್ಪೇಸ್ ಕೇಳ್ತಾ ಇದೆ. ಆಮೇಲೆ ನೆಕ್ಸ್ಟ್. ಇಲ್ಲಿ ನೋಡಿ ಭಾಳ ಮುಖ್ಯವಾಗಿ ಇಲ್ಲಿ ನಾವು ಪಾರ್ಟಿಷನ್ ಯಾವ್ದು ಬೇಕೋ ಅದು ನಮಗೆ ಕೇಳುತ್ತೆ. ನಿಮ್ದು ಆಲ್ರೆಡಿ ಈ ನನ್ನ ಹಳೆ ಹಾರ್ಡ್ ಡ್ರೈವ್ ಏನಿತ್ತಲ್ಲ ಅದರಲ್ಲಿ CDEZ ಇತ್ತು. ಆಮೇಲೆ ಹೊಸ ಡ್ರೈವ್ ಸಿಂಕ್ ಮಾಡಿದಾಗ ಇನ್ಬಿಲ್ಟ್ ಮಾಡಿದಾಗ F ಅಂತ ಇದೆ. ಆದರೆ ಈಗ ನಾನು ನೆಕ್ಸ್ಟ್ ಡ್ರೈವ್ದು ನೇಮ್ ಕೊಡ್ತಾ ಇದ್ದೀನಿ H. ಯಾವ್ದು ಬೇಕಾದ್ರು ZXYZ ಯಾವ್ದು ಬೇಕಾದರೂ ನಾವು ಕೊಡ್ಬೋದು. ಆದರೆ H ಇದೆ, H ಇರಲಿ, ನಾನು H ಕೊಡ್ತಾ ಇದ್ದೀನಿ. ಮತ್ತು ಆಮೇಲೆ ನೆಕ್ಸ್ಟ್ ಮತ್ತು ನೆಕ್ಸ್ಟ್. ಈಗ ಇಷ್ಟಾದ ನಂತರ ಫಿನಿಶ್ ನೋಡಿ ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆ. ಮೊದಲು ಬ್ಲೂ ಇತ್ತು, ಈಗ ನೋಡೋಣ ಬನ್ನಿ. ನೋಡಿ ಈ ನ್ಯೂ ವ್ಯಾಲ್ಯೂಮ್ ಅಂತ ಹೇಳಿ ಓಪನ್ ಆಯಿತು ಆಟೋಪ್ಲೇ. ಇದರಲ್ಲಿ ಈಗ ಇದು ಶೋ ಆಗ್ತಾ ಇದೆ. ಇಲ್ಲಿ ನೋಡಿ H ಸ್ಪೇಸ್ ಏನಿದೆಯಲ್ಲ ಇದರಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ನಾವು 500 GB ಏನಿದೆ F ಪಾರ್ಟಿಷನಲ್ಲಿ ಇತ್ತಲ್ಲ ಅದನ್ನು ನಾವು ಈಗ ಸಪ್ರೇಟ್ ಮಾಡಿ 100 GBನ ಸಪ್ರೇಟ್ ಮಾಡಿದ್ದೀವಿ. 101 GB ನಾವು ಸ್ಪೇಸ್ ಬೇರೆ ಕಡೆ ಮಾಡಿದ್ದೀವಿ. ಸೊ ಇದು ಬೇರೆ ಪಾರ್ಟಿಷನ್ ಆಗಿದೆ. ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಹಾರ್ಡ್ ಡ್ರೈವಲ್ಲಿ ವಿಂಡೋಸ್ 7ನಲ್ಲಿ ಪಾರ್ಟಿಷನ್ ಮಾಡೋದನ್ನು ಅನ್ನೋದ್ರ ಬಗ್ಗೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೋಡಲಿಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಉತ್ತಮ ಹೃದಯದ ಧನ್ಯವಾದಗಳು. ನಮಸ್ಕಾರ.